ಚುನಾವಣೆಗಿಂತ ಮುಂಚೆ ಭಾರಿ ವಿರೋಧಗಳನ್ನ ಮಾಡಿ ಯಾಕೆ ಒಪ್ಪಿಕೊಳ್ಳಲಿಲ್ಲ ಅಂತಂದ್ರೆ ಕೋಮುವಾದಿ ಸರ್ಕಾರ ಮತ್ತೆ ಅಧಿಕಾರಕ್ಕೆ ಬರಬಾರದು, ಕೋಮುವಾದಿ ಪಕ್ಷಗಳು ಅಧಿಕಾರಕ್ಕೆ ಬರಬಾರದು ಅನ್ನ ಕಾರಣಕ್ಕೆ ಒಪ್ಪಿಕೊಳ್ಳಲಿಲ್ಲ. ನಾವು ಅಲ್ಲ, ನೀವು ಹೋಲ್ಸೇಲ್ ಕೋಮುವಾದಿಗಳು ಬಂದ್ರೆ ರಾಜ್ಯ ಶಾಂತಿಯಿಂದ ನೆಮ್ಮದಿಯಿಂದ ಧರ್ಮ ಧರ್ಮದ ಅವಕಾಶಕ್ಕೋಸ್ಕರವಾಗಿ ಸರ್ಕಾರ ಮುಖ್ಯಮಂತ್ರಿ ಮಾತಾಡ್ತಾರೆ ಸಮ್ಮಿಶ್ರ ಸರ್ಕಾರ ಮಾಡಿದ್ರಲ್ಲ ಯಾಕೆ ಮಾಡಿದ್ರಲ್ಲ ಈಗ ಪ್ರತಿಪಕ್ಷ ಚರ್ಚೆ ಮಾಡಿದ್ರೆ ಎಷ್ಟು ಕೂಡ ಚರ್ಚೆ ಮಾಡಿದ್ರೆ ಹೋಗ್ಬೋದು. ಅಲ್ಲ ಎಲ್ಲ ಏನು ಈಗ ನೋಡಿ ಪ್ರತಿಯೊಂದು ವಿಚಾರ ಕೂಡ ರೀತಿಯಲ್ಲಿ ಮ್ಯಾಂಡೇಟ್ ಬಂದಾಗಲೇ ಅಧಿಕಾರ ಬರ್ಲಿ ನಾವು ಮಾಡೇ ಇಲ್ಲ ಅನ್ನೋದು ಚರ್ಚೆ ಮಾಡ್ಲಿಕ್ಕೆ ಚರ್ಚೆ ಆಗ್ಬೋದು. ಸರ್ಕಾರದಲ್ಲಿ ಇದ್ರೆ ಮಂತ್ರಿಗಳಾಗಿದ್ದಾರೆ, ಗೌರವರ ಹತ್ರ ಹೋಗಿ ಸರ್ಕಾರ ಮಾಡಿದ್ದು ಈಗ ಚುನಾವಣೆ ರಿಸಲ್ಟ್ ಈಗ ಪ್ರಿಯಾಂಕಾ ಅವ್ರೆ, ಎಂ ಬಿ ಪಾಟೀಲ್ ಅವ್ರೆ, ಆಯ್ತು ಈಗ ಪ್ರಿಯಾಂಕಾ ಅವ್ರೆ ಆಯ್ತು, ನೀವು ಮುಖ್ಯಮಂತ್ರಿ ಮಾತಾಡ್ತೀನಿ ಈಗ ಈಗ ನೀವು ನೋಡಿ ನೀವು ಮತ್ತೆ ಅವ್ರು ಮತ್ತೆ ಮಾತಾಡ್ತಾರೆ, ಇದೇ ಪ್ರಶ್ನೆ ಉತ್ತರ ಪ್ರಶ್ನೆ ಉತ್ತರ ಆಗ್ತಾ ಇಲ್ಲ ಇಲ್ಲಿ ಮುಖ್ಯಮಂತ್ರಿ. ಆಯ್ತು ನೀವು ಪ್ರಿಯಾಂಕಿ ಕೂತ್ಕೊಳ್ಳಿ, ಈಗ ಕೂತ್ಕೊ ಎಲ್ಲರಿಗೆ ವಿಷಯ ಎಲ್ಲರಿಗೆ ಗೊತ್ತಿದೆ, ಎಲ್ಲಾ ವಿಚಾರಗಳು ರಾಜ್ಯಕ್ಕೆ ಎಲ್ಲ ಜನರಿಗೆ ಗೊತ್ತಿದೆ. ಈಗ ಅಲ್ಲಿ ಪ್ರಥಮ ಸ್ಪಷ್ಟವಾಗಿ ಉತ್ತರ ಕೊಡದಾಗೆ